ಹಾಯ್ ಫ್ರೆಂಡ್ಸ್, ನಾವು ಇವತ್ತೊಂದು ಕಾಲಿಫ್ಲವರ್ ಗಶಿ ಮಾಡುವ. ಕಾಲಿಫ್ಲವರ್ ಒಳ್ಳೆಯದಾಗುತ್ತೆ. ಕಾಲಿಫ್ಲವರ್ ಬಟಾಣಿ ಹಾಕಿ ಒಂದು ಗಶಿಯನ್ನು ಮಾಡುವ. ನಾವು ಅದಕ್ಕೆ ಏನೆಲ್ಲ ಹಾಕೋದಂತ ನೋಡ್ತೀನಿ, ತೋರಿಸ್ತೀನಿ ನಾನು. ಇಲ್ಲಿ ಇಲ್ಲಿ ನಾವು ಒಂದು ಮೀಡಿಯಮ್ ಗಾತ್ರದೊಂದು ಕಾಲಿಫ್ಲವರ್ ತಗೊಂಡಿದ್ದೇವೆ. ಆನಂತರ ಒಂದು ಬಟಾಟೆ ಇದೆ, ಒಂದು ಕ್ಯಾರೆಟ್ ಇದೆ. ಓಕೆ, ಮೀಡಿಯಮ್ ಗಾತ್ರದ್ದು. ಅದನ್ನು ಒಳ್ಳೆ ಮಾಡಿ ಹೆಚ್ಚಿ ನೀರಿನಲ್ಲಿ ಹಾಕಿಟ್ಟಿದ್ದೇವೆ ಇಲ್ಲಿ. ಮತ್ತು ಇಲ್ಲಿ ಕಾಲು ಕೆ ಜಿಯಷ್ಟು ಒಂದು ಬಟಾಣಿ ತಗೊಂಡಿದ್ದೇವೆ, ಅದನ್ನು ಕೂಡ ನೀರಿನಲ್ಲಿ ಹಾಕಿಟ್ಟಿದ್ದೇವೆ. ಅದು ಸ್ವಲ್ಪ ನೆನೆ ಇಡಬೇಕಾಗತ್ತೆ. ಫ್ರೆಂಡ್ಸ್, ಅರ್ಧ ಗಡಿಯಷ್ಟು ತೆಂಗಿನಕಾಯಿ ಇದೆ, ಮೂರು ಬೆಳ್ಳುಳ್ಳಿ ಇದೆ, ಒಂದು ಅರ್ಧ ಈರುಳ್ಳಿ ಇದೆ. ಅದೇ ರೀತಿ ಒಂದು ಲಿಂಬೆಹಣ್ಣಿ ಗಾತ್ರದಷ್ಟು ಹುಣಸೆ ಹಣ್ಣಿದೆ, ಸ್ವಲ್ಪ ಅರಿಶಿನ ಹುಡಿ ಇದೆ ಇಲ್ಲಿ. ಓಕೆ, ಆನಂತರ ಇಲ್ಲಿ 2 ಚಮಚ ಕೊತ್ತಂಬರಿ, 1/4 ಚಮಚ ಸಾಸಿವೆ, ಆನಂತರ 1 ಚಮಚ ಜೀರಿಗೆ, 1 ಚಮಚ ಉದ್ದಿನಕಾಳು. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು, ಒಂದು ಚಿಕ್ಕ ತುಂಡು ಚಕ್ಕೆ ಇದೆ, 1 ಏಲಕ್ಕಿ ಇದೆ, 1 ಸ್ಟಾರ್ ಹೂವಿನ ತುಂಡು ಇದೆ, ಆನಂತರ 1 ಲವಂಗ ಇದೆ. ಇದಿಷ್ಟೇ ಸಾಕು ಇದಕ್ಕೆ. ಆನಂತರ 12 ಬ್ಯಾಡಿಗೆ ಮೆಣಸು ಇದೆ, 12 ಬ್ಯಾಡಿಗೆ ಮೆಣಸು. ನಿಮಗೆ ಜಾಸ್ತಿ ಖಾರ ಬೇಕಾದರೆ ಜಾಸ್ತಿ ತೊಗೊಳ್ಬೋದು ನೀವು, ಆದರೆ ನಾವಿಲ್ಲೇ 12 ತಗೊಂಡಿದ್ದೇವೆ. 1 ಬೇವಿನ ಸೊಪ್ಪು ಇಡಿ ಫ್ರೆಂಡ್ಸ್. ಇವಿಷ್ಟೇ ಇಂಗ್ರೀಡಿಯೆಂಟ್ಸ್ ನಮಗೆ ಬೇಕಾಗಿರೋದು. ಮೊದಲನೇದಾಗಿ ನಾವಿಲ್ಲಿ ಫ್ರೆಂಡ್ಸ್ ಒಂದು ಖಾಲಿ ಕುಕ್ಕರ್ ತಗೊಂಡು ನಾವಿಲ್ಲಿ ನಾವು ಬಟಾಣಿಯನ್ನು ಬೇಯಿಸುವ. ಮೊದಲನೇದಾಗಿ ಬಟಾಣಿ ಒಳ್ಳೆ ಬೇಯಬೇಕಾಗತ್ತೆ, ಬಟಾಣಿದೆ ಬೇಯೋದು ಸ್ವಲ್ಪ ಲೇಟಾಗುತ್ತೆ, ಅದಕ್ಕೋಸ್ಕರ ನಾವು ಇಲ್ಲಿ ಕುಕ್ಕರ್ ತಗೊಂಡಿದ್ದೇವೆ. ಬಟಾಣಿಯನ್ನು ಒಳ್ಳೆ ಮಾಡಿ ಬೇಯಿಸುವ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳುವ. ನೀರು ಹಾಕ್ಕೊಂಡು ಕುಕ್ಕರ್ ಬಾಯಿ ಮುಚ್ಚಳ ಹಾಕಿ ಒಳ್ಳೆ ಮಾಡಿ ಒಂದು ಸರಿ ಬೇಯಿಸುವ. ಒಂದು ಕಡಿಮೆ ಅಂದರೆ 1 ಎಲೆ ಸಿಟಿ ಬೇಕಾಗತ್ತೆ. ಅದೇ ರೀತಿ ಒಂದು ಬಾಣಲೆ ತಗೊಂಡು ಇಲ್ಲಿ ಮೆಣಸನ್ನು ಸ್ವಲ್ಪ ಹುರ್ಕೊಳ್ಳುವ. ನಾವು ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಳುವ. ಎಣ್ಣೆ ಹಾಕಿ ಹುರ್ಕೊಳ್ಳೋದ್ರಿಂದ ಒಳ್ಳೆ ಹುರಿಯುತ್ತೆ, ಮತ್ತು ಅದು ಸ್ವಲ್ಪ ಸ್ಮೆಲ್ ಒಳ್ಳೆ ಬರುತ್ತೆ ಅದರದ್ದು, ಮತ್ತು ಬೇಗ ಒಂದು ಹುರಿಯುತ್ತೆ ಅದು. ಓಕೆ, ಎಣ್ಣೆ ಹಾಕಿ ಹುರ್ಕೊಳ್ಳುವ. ಓಕೆ ಫ್ರೆಂಡ್ಸ್, ಒಳ್ಳೆ ಫ್ರೈ ಆಗಿದೆ ಮೆಣಸು. ನಾವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ ಇದನ್ನು. ಅದೇ ರೀತಿ ನಾವು ಇಲ್ಲಿ ತಗೊಂಡಿರುವ ಎಲ್ಲ ಒಂದು ಅಡುಗೆ ಸಾಮಗ್ರಿ ಅದನ್ನು ಹುರ್ಕೊಳ್ಳುವ ನಾವು ಇಲ್ಲಿ. ಇದಕ್ಕೆ ಕರಿಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡುವ. ಆನಂತರ ಸ್ವಲ್ಪ ಎಣ್ಣೆ ಹಾಕಿ ಒಳ್ಳೆ ಮಾಡಿ ಇದನ್ನು ಕೂಡ ಹುರ್ಕೊಳ್ಳುವ. ಓಕೆ ಓಕೆ ಫ್ರೆಂಡ್ಸ್, ನಮ್ಮ ಹುರಿದಾಯಿತು ಇದು. ಇದಕ್ಕೆ ಫ್ರೆಂಡ್ಸ್ ತೆಂಗಿನಕಾಯನ್ನು ಹಾಕುವ. ಅದಕ್ಕೆ ತೆಂಗಿನಕಾಯಿ ಹುಳಿ ಈರುಳ್ಳಿಯನ್ನು ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡ್ಕೊಳ್ಳುವ. ಓಕೆ ಫ್ರೆಂಡ್ಸ್, ತೆಂಗಿನಕಾಯಿ ಕೂಡ ಹುರಿದಾಯಿತು. ಇನ್ನು ಗ್ಯಾಸನ್ನು ಆಫ್ ಮಾಡುವ. ಓಕೆ ಫ್ರೆಂಡ್ಸ್, ಇಲ್ಲಿ ಮಿಕ್ಸಿ ಜಾರಿಗೆ ಕೂಡ ಆ್ಯಡ್ ಮಾಡುವ ಅದನ್ನು ಕೂಡ. ಅದೇ ರೀತಿ ಅದೇ ಬಾಣಲೆಗೆ ನಾವು ಒಂದು ಸ್ವಲ್ಪ ನೀರನ್ನು ಹಾಕಿ ಇಲ್ಲಿ ಹಾಕಿದ್ದೇವೆ. ಇನ್ನು ಒಳ್ಳೆ ಮಾಡಿ ಗ್ರೈಂಡ್ ಮಾಡುವ, ನೈಸ್ ಮಾಡಿ. ಎಸ್ ಫ್ರೆಂಡ್ಸ್, ಇಲ್ಲಿ ಬಟಾಣಿ ಕಡಲೆ ಒಳ್ಳೆ ಬೆಂದಿದೆ. ಎಸ್ ಫ್ರೆಂಡ್ಸ್, ಇದೇ ರೀತಿ ನುಣ್ಣಗೆ ಒಂದು ರುಬ್ಬಿ ಇಟ್ಕೊಳ್ಳಿ. ಒಳ್ಳೆ ನುಣ್ಣಗೆ ಆಗಿದೆ ಇದು ಫ್ರೆಂಡ್ಸ್. ಇದಕ್ಕೆ ನಾವೀಗ ನಮ್ಮ ಕಟ್ ಮಾಡಿ ಇಟ್ಟಿರುವಂಥ ಎಲ್ಲ ಕಾಲಿಫ್ಲವರ್, ಬಟಾಟೆ ಹಾಗೂ ಕ್ಯಾರೆಟನ್ನು ಆ್ಯಡ್ ಮಾಡುವ. ಇದಕ್ಕೆ ಆ್ಯಡ್ ಮಾಡಿ ಇನ್ನೊಂದು ಸಾರಿ ಬೇಯಿಸುವ ಒಳ್ಳೆ ಮಾಡಿ. ಅದೇ ರೀತಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಡುವ ಫ್ರೆಂಡ್ಸ್. ಅದೇ ರೀತಿ ಕುಕ್ಕರ್ ಲಿಡ್ ಹಾಕಿ ಇನ್ನೊಂದು ಸ್ವೀಟಿ ಬೇಯಿಸ್ಕೊಡುವ ಫ್ರೆಂಡ್ಸ್. ಒಳ್ಳೆ ಬೆಂದಿದೆ. ಈಗ ಇದಕ್ಕೆ ಮಸಾಲೆಯನ್ನು ಆ್ಯಡ್ ಮಾಡುವ ನಾವು ರುಬ್ಬಿಟ್ಟಿರುವಂಥದ್ದು. ಕಾಲಿಫ್ಲವರ್, ಬಟಾಟೆ ಅದೆಲ್ಲ ಒಳ್ಳೆ ಬೆಂದಿದೆ. ಈಗ ಅದಕ್ಕೆ ಮಸಾಲೆ ಆ್ಯಡ್ ಮಾಡಿ ಅದೇ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಆ ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡುವ. ಜಾಸ್ತಿ ತೆಳು ಮಾಡಬೇಡಿ, ಸ್ವಲ್ಪ ದಪ್ಪ ದಪ್ಪ ಇರಲಿ, ಗಶಿಯಾಗಿ ಒಳ್ಳೆಯದಾಗತ್ತೆ ಇದು. ಉಪ್ಪು ಕಡಿಮೆ ಇದ್ರೆ ಹಾಕ್ಕೊಳ್ಳಿ. ಇಲ್ಲಿ ಕುದಿ ಬಂದಿದೆ ಒಳ್ಳೆಯದು. ನಮ್ಮ ಕಾಲಿಫ್ಲವರ್ ಮತ್ತು ಬಾಕಿ ತರಕಾರಿ ಹಾಕಿರುವಂಥ ಒಂದು ಪದಾರ್ಥ ಒಳ್ಳೆ ಬಂದಿದೆ. ನಮ್ಮ ಕಾಲಿಫ್ಲವರ್ ಮತ್ತು ಬಟಾಣಿ ಹಾಕಿರುವಂಥ ಒಂದು ಗಶಿ ಒಳ್ಳೆ ಬೆಂದಿದೆ ಫ್ರೆಂಡ್ಸ್. ಇದು ಚಪಾತಿ ಮತ್ತು ದೋಸೆ ಇನ್ನಿತರ ಒಂದು ಐಟಮ್ನಲ್ಲಿ ಒಳ್ಳೆಯದಾಗುತ್ತೆ, ಪರೋಟದ ಜೊತೆ ಎಲ್ಲ. ಇಲ್ಲಿ ಒಗ್ಗರಣೆ ಪ್ಲೇಟನ್ನು ಇಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಆನಂತರ ಸಾಸಿವೆ ಮತ್ತು ಉದ್ದಿನ ಬೇಳೆ ಹಾಕಿಟ್ಟಿದ್ದೇವೆ. ಇದು ಒಂದು ಸ್ವಲ್ಪ ಕಾದ ನಂತರ, ಎಸ್ ಫ್ರೆಂಡ್ಸ್, ಇಲ್ಲಿ ಸಾಸಿವೆ ಎಣ್ಣೆ ಎಲ್ಲ ಬಿಸಿಯಾಗಿದೆ. ಇದಕ್ಕೆ ಇನ್ನು ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡುವ. ಸ್ವಲ್ಪ ದೂರ ನಿಂತ್ಕೊಂಡು ಆ್ಯಡ್ ಮಾಡಿ, ಯಾಕಂದರೆ ಮೈ ಮೇಲೆಲ್ಲ ಹಾರೋಂಥ ಸಂಭವ ಇರುತ್ತೆ.
ಎಸ್ ಫಸ್ಟ್ ಕ್ಲಾಸ್ ಒಗ್ಗರಣೆ ಇದು. ಇದಕ್ಕಿನ್ನು ಬೇವಿನ ಸೊಪ್ಪು ಆ್ಯಡ್ ಮಾಡುವ. ಒಗ್ಗರಣೆ ಹಾಕಿ ಕೂಡಲೇ ಬಾಯಿ ಮುಚ್ಚಳವನ್ನು ಹಾಕಿಬಿಡಿ, ಯಾಕಂದರೆ ಅದರ ಪರಿಮಳವನ್ನು ನಾವು ಹೊರ ಹೋಗ್ಲಿಕ್ಕೆ ಬಿಡಬಾರ್ದು. ಎಸ್ ಫ್ರೆಂಡ್ಸ್, ಒಗ್ಗರಣೆ ಘಮ ಘಮ ಬರ್ತಾ ಇದೆ, ಭಾರಿ ಒಳ್ಳೆ ರೀತಿಯಲ್ಲಿ ರೆಡಿಯಾಗಿದೆ ನಮ್ಮ ಗಶಿ. ಎಸ್ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಒಳ್ಳೆ ಕಲರ್ಫುಲ್ ಆಗಿದೆ. ಎಸ್, ಭಾರಿ ಒಳ್ಳೆ ರೀತಿಯಲ್ಲಿ ಆಗಿದೆ, ಇದು ನೋಡ್ಬೋದು ನೀವು. ಫ್ರೆಂಡ್ಸ್, ನೀವು ಕೂಡ ಇದೇ ರೀತಿ ನಿಮ್ಮ ಮನೆಯಲ್ಲಿ ಇಟ್ಟು ತಯಾರು ಮಾಡಿ. ಮತ್ತು ಬಟಾಣಿಯ ಗಶಿ ಒಳ್ಳೆ ರೀತಿಯಲ್ಲಿ ಬಂದಿದೆ. ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಒಂದು ತುಳುನಾಡು ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತು ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ರೀತಿಯ ಒಂದು ಒಳ್ಳೆ ರೆಸಿಪಿಯನ್ನು ಮಾಡಿ ನಿಮ್ಮ ರಿಲೇಟಿವ್ಸ್ಗಳಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಬಡಿಸಿ. ಎಸ್, ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ಇನ್ನು ಮುಂದೆ ಕೂಡ ಇದೇ ರೀತಿಯ ಒಳ್ಳೊಳ್ಳೆ ರೆಸಿಪಿಗಳ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ಜೈ ಹಿಂದ್, ಅಲ್ವಿದಾ, ಥ್ಯಾಂಕ್ ಯು, ಬಾಯ್ ಬಾಯ್.